ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ರಂಗಾಯಣವು ಯುವಜನತೆಯನ್ನ ರಂಗಭೂಮಿಯತ್ತ ಆಕರ್ಷಿಸುವ ಉದ್ದೇಶದಿಂದ ಕಾಲೇಜು ರಂಗೋತ್ಸವ ಯುವರಂಗ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳಿಂದ ರಂಗ ಶಿಕ್ಷಣ ತರಬೇತಿಯನ್ನ ನೀಡಿ ಅವರಿಂದ ನಾಟಕ ಪ್ರದರ್ಶನ ನೀಡಲು ಸಿದ್ಧತೆ ನಡೆಸಿದೆ. ಇದೇ ಫೆಬ್ರವರಿ 18ರಿಂದ ಆರಂಭಗೊಂಡು 22ರವರೆಗೆ ಪ್ರತಿನಿತ್ಯ ಸಂಜೆ 6ಕ್ಕೆ ನಾಟಕಗಳು ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಪ್ರದರ್ಶನಗೊಳ್ಳಲಿದೆ. ನಾಟಕ ನೋಡಲು ಬರುವ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಸಹ ನೀಡಲಾಗಿದ್ದು ನಾಟಕ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸುವಂತೆ ಕೋರಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ರಂಗಾಯಣ ನಿರ್ದೇಶಕ ಸಂದೇಶ್ ಜವಳಿ, ಆಡಳಿತಾಧಿಕಾರಿ ಡಾಕ್ಟರ್ ಶೈಲಜಾ ಎಸಿ, ಯುವರಂಗ ಕಾಲೇಜು ರಂಗೋತ್ಸವ ಪ್ರಧಾನ ಸಂಚಾಲಕ ಪ್ರವೀಣ್ ಎಸ್ ಹಾಲ್ಮತ್ತೂರು, ರಂಗ ಸಮಾಜದ ಸದಸ್ಯರಾದ ಹಾಲಸ್ವಾಮಿ ಆರ್ಎಸ್ ಉಪಸ್ಥಿತರಿದ್ದರು. ಎಲ್ಲಾ ಜಿಲ್ಲಾ ಉತ್ಸವಗಳನ್ನು ಮುಗಿಸಿ ಈಗ ಈ ಶಿವಮೊಗ್ಗದ ಉತ್ಸವಕ್ಕೆ ಫೆಬ್ರವರಿ 18ರಿಂದ ಪ್ರಾರಂಭ ಆಗ್ತಾ ಇದೆ. ಶೈಲಜಾ ಮೇಡಮ್ ಹೋಗಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಪ್ರೀತಿಯಿಂದ ಆಗಮಿಸಿರ್ತಕ್ಕಂಥ ಮಹತ್ವಾಕಾಂಕ್ಷೆಯ ಯುವಜನರನ್ನ ರಂಗಭೂಮಿಗೆ ಎತ್ತ ಆಕರ್ಷಿಸತಕ್ಕಂಥ ಯೋಜನೆಯ ಕಾರ್ಯಕ್ರಮಗಳ ಭಾಗವಾಗಿ ಮತ್ತೊಂದು ಕಾರ್ಯಕ್ರಮ ಈ ವಾರದಲ್ಲಿ ನಡೀತಾ ಇದೆ. ತಮಗೆಲ್ಲರಿಗೂ ನೆನಪಿದೆ, ಶಿವಮೊಗ್ಗ ರಂಗಾಯಣ 3 ತಿಂಗಳ ಸರ್ಟಿಫಿಕೇಟ್ ಕೋರ್ಸನ್ನು ವಿದ್ಯಾರ್ಥಿಗಳಿಗೋಸ್ಕರ, ಯುವ ಸಮುದಾಯಕ್ಕೋಸ್ಕರ ನಾವು ಪ್ರಾರಂಭ ಮಾಡಿದ್ವಿ. ಅತ್ಯಂತ ಯಶಸ್ವಿಯಾಗಿ ಈಗ ಅದು ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ರಂಗ ಶಿಕ್ಷಣದ ಸರ್ಟಿಫಿಕೇಟ್ ಕೋರ್ಸ್ ಮುಕ್ತಾಯ ಆಗಿ ಸುಮಾರು 30 ಜನ ವಿದ್ಯಾರ್ಥಿಗಳು ಈ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಳುವರಿದ್ದಾರೆ. ಮುಂದುವರೆದ ಭಾಗವಾಗಿ ಶಿವಮೊಗ್ಗ ರಂಗಾಯಣ ಕಳೆದ 2 ತಿಂಗಳಿಂದ ರಂಗಾಯಣದ ವ್ಯಾಪ್ತಿಗೆ ಬರತಕ್ಕಂಥ 9 ಜಿಲ್ಲೆಗಳ ಪೈಕಿ 5 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಪ್ರತಿಯೊಂದು ಜಿಲ್ಲೆಯಲ್ಲಿ 3 ಕಾಲೇಜುಗಳನ್ನು ನಾವು ಆಯ್ಕೆ ಮಾಡಿ ಆ ಕಾಲೇಜುಗಳಿಗೆ ಶಿವಮೊಗ್ಗ ರಂಗಾಯಣದಿಂದ ನಾಟಕದ ನಿರ್ದೇಶಕರು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ರಂಗಭೂಮಿನಲ್ಲಿ, ಅವರನ್ನು ಆ ಕಾಲೇಜಿಗೆ ಕಳಿಸಿಬಿಟ್ಟು ಒಂದೊಂದು ನಾಟಕಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಆ ಪ್ರತಿ ಜಿಲ್ಲೆಯ 3 ಕಾಲೇಜಿನ ನಾಟಕಗಳ ಉತ್ಸವವನ್ನು ಈಗಾಗಲೇ ನಾವು ಆಯಾ ಜಿಲ್ಲಾ ಕೇಂದ್ರದಲ್ಲಿ ಜನವರಿಯಲ್ಲಿ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಈ ಉತ್ಸವಗಳು ನಡೆದಿದ್ದಾವೆ. 2ನೇ ಹಂತದ ವಿಭಾಗ ಮಟ್ಟದ ಈ ಒಂದು ಉತ್ಸವ ಅದೊಂದು ರೀತಿ ಗ್ರ್ಯಾಂಡ್ ಫಿನಾಲೆ ರೀತಿಯಲ್ಲಿ ಆಗುವಂಥದ್ದಿದೆ. ಅದು ಈ ಫೆಬ್ರವರಿ 18ರಿಂದ 22ರವರೆಗೆ ಈ ರಂಗಾಯಣದಲ್ಲಿ ನಡೀತಕ್ಕಂಥದ್ದಿದೆ. ನನಗಾಗಲೇ ಹೇಳಿದೆ, ಇದು ಶಿವಮೊಗ್ಗ ರಂಗಾಯಣದ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ಅಂತೇಳಿ. ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳನ್ನು ಅವರ ಒಂದು ಮನಸ್ಸನ್ನು ಕ್ರಿಯಾಶೀಲತೆಯೆಡೆಗೆ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಶಿವಮೊಗ್ಗ ರಂಗಾಯಣ ಮಾಡ್ತಾ ಇದೆ. ಸುಮಾರು 15 ಕಾಲೇಜುಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ವಿ ಅಂತ ಹೇಳಿದ್ದೀನಿ. ಈ 15 ಕಾಲೇಜುಗಳಲ್ಲಿ 25 ವಿದ್ಯಾರ್ಥಿಗಳು ತಲಾ 25ರಂಗೆ ಒಂದು ಈ ರಂಗ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ, ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ, ಅಭಿನಯ ಮಾಡಿದ್ದಾರೆ, ಮತ್ತು ರಂಗಭೂಮಿಯ ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭ್ಯಾಸವನ್ನು ಮಾಡಿಕೊಂಡು ಒಂದು ರಂಗಭೂಮಿಗೆ ಪ್ರವೇಶವನ್ನು ಪಡೆದಿದ್ದಾರೆ. ಹೊಸದಾಗಿ ಸುಮಾರು 300ರಿಂದ 375 ವಿದ್ಯಾರ್ಥಿಗಳನ್ನು ರಂಗಭೂಮಿಗೆ ಪ್ರವೇಶ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರಂಗಾಯಣ ಇವತ್ತು ಯಶಸ್ವಿಯಾಗಿ ಮಾಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. 18ರಿಂದ ನಡೀತಕ್ಕಂಥ ಈ ಉತ್ಸವದಲ್ಲಿ 18ನೇ ತಾರೀಕು ದೇವನೂರು ಮಹಾದೇವ ಅವರ ಒಡಲಾಡ ನಾಟಕವನ್ನು ತುಮಕೂರಿನ ಕಾಲೇಜಿನ ತಂಡ ಅಭಿನಯಿಸ್ತಾ ಇದೆ. ಮಾಹಿತಿಗಳನ್ನು ನಾನು ನಿಮ್ಮ ಹತ್ರ ಕೊಟ್ಟಿದ್ದೇವೆ. 19ನೇ ತಾರೀಕು ಚಿತ್ರದುರ್ಗ ಕಾಲೇಜಿನ ಆ ಕರಾಳ ರಾತ್ರಿ ನಾಟಕದ ಒಂದು ಪ್ರದರ್ಶನ ಇರ್ತದೆ. ಹಾಗೆಯೇ 20ನೇ ತಾರೀಕು ಭಾನುವಾರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕಾಲೇಜಿನ ವಿದ್ಯಾರ್ಥಿಗಳು ತುರುಬ ಕಟ್ಟುವ ಹದನ ನಾಟಕವನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಸೋಮವಾರ ದಿವಸ 20ನೇ ತಾರೀಕು ಚಿಕ್ಕಬಳ್ಳಾಪುರದ
ಪ್ರಥಮ ದರ್ಜೆ ಕಾಲೇಜಿನ ತಂಡ ಅಶ್ವಪರ್ವ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಹಾಗೆಯೇ 22ನೇ ತಾರೀಕು ಅವತ್ತು ಸಮಾರೋಪ ಕೂಡ ಈ ಪಗರಣ ಅಂತಕ್ಕಂಥ ನಾಟಕವನ್ನು ಬೆಂಗಳೂರಿನ ಸುರಾಣ ಕಾಲೇಜಿನ ತಂಡ ಇಲ್ಲಿ ಪ್ರದರ್ಶನ ನೀಡ್ತಾ ಇದೆ. ಈ ಎಲ್ಲ ನಾಟಕಗಳು ಆ ಪ್ರತಿ ಜಿಲ್ಲೆಯಿಂದ ಮೂರು ನಾಟಕಗಳೇನು ಪ್ರದರ್ಶನ ಆಗಿತ್ತು, ಅದರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದೊಂದು ಉತ್ತಮ ಅತ್ಯುತ್ತಮ ನಾಟಕಗಳು ಅದು ಇಲ್ಲಿ 5 ದಿವಸ ಪ್ರದರ್ಶನ ಆಗ್ತಾ ಇದೆ. ಇದಷ್ಟೇ ಅಲ್ಲದೇ ಇದ್ರ ಜೊತೆಗೆ ಈ 15 ಕಾಲೇಜುಗಳಲ್ಲಿ ನಡೆದಿರ್ತಕ್ಕಂಥ ಒಂದು ರಂಗ ಚಟುವಟಿಕೆಗಳು ಏನು ಈ 2 ತಿಂಗಳಿಂದ ನಮ್ಮ ಶಿವಮೊಗ್ಗ ರಂಗಾಯಣದ ಪ್ರಾಯೋಜಕತ್ವದಲ್ಲಿ ನಡೀತು, ಅದರ ಒಂದು ಒಂದು ಛಾಯಾಚಿತ್ರದ ಒಂದು ಗ್ಯಾಲರಿಯನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಡ್ತೇವೆ. ಅದರ ಪ್ರದರ್ಶನ ಕೂಡ ಇಲ್ಲಿ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದಿದೆ. ಹಾಗೆಯೇ ಈ 15 ನಾಟಕಗಳ ಚಟುವಟಿಕೆಗಳ ಸಮಗ್ರ ಮಾಹಿತಿ ಇರ್ತಕ್ಕಂಥ ಒಂದು ಪುಸ್ತಕ ನಾವು ಬಿಡುಗಡೆ ಮಾಡ್ತಕ್ಕಂಥವರಿದ್ದೇವೆ. ಯುವರಂಗ ಪಯಣ ಸ್ಮರಣ ಸಂಚಿಕೆ ಹೆಸರಿನಲ್ಲಿ ಈ ಪುಸ್ತಕ ಬರ್ತದೆ. ಇದರಲ್ಲಿ ನಾವೇನು ಈ 2 ತಿಂಗಳಿಂದ ಎಲ್ಲ ಕಾಲೇಜುಗಳಲ್ಲಿ ಹೇಗೆ ಈ ಚಟುವಟಿಕೆಗಳು ನಡೀತು, ಆ ವಿದ್ಯಾರ್ಥಿಗಳ ಅಭಿಪ್ರಾಯ ಏನು, ಇದೆಲ್ಲವೂ ದಾಖಲಿಸತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. 18ನೇ ತಾರೀಕು ನಡೀತಕ್ಕಂಥ ಈ ಒಂದು ಉತ್ಸವದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ವಿ ಸುನೀಲ್ ಕುಮಾರ್ ಅವರು ಅದನ್ನು ಉದ್ಘಾಟಿಸ್ತಕ್ಕಂಥವರಿದ್ದಾರೆ. NSD ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರದ ನಿರ್ದೇಶಕಿಯಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಶರ್ಮಾ ಹುಸ್ನೂರು ಮಠ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಅವರು ಛಾಯಾಚಿತ್ರ ಪ್ರದರ್ಶನವನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ಮತ್ತು ರಂಗ ಸಮಾಜದ ಸದಸ್ಯರುಗಳಾಗಿರ್ತಕ್ಕಂಥ ವಿ ರಾಜಾರಾಮ್ ಅವರು, ಶಿವೇಶ್ವರ ಗೌಡ ಅವರು, ಶ್ರೀಮತಿ ಹೆಲೆನ್ ಅವರು, ಶ್ರೀ ಹಾಲಸ್ವಾಮಿ ಅವರು ಉಪಸ್ಥಿತರಿರ್ತಾರೆ. ಹಾಗೆಯೇ ನಮ್ಮ ರಂಗಾಯಣದ ಈ ಒಂದು ಕಾಲೇಜ್ ರಂಗೋತ್ಸವ ಪ್ರಾಜೆಕ್ಟ್ನ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಪ್ರವೀಣ್ ಹನುಮಂತರವರು, ಶ್ರೀಮತಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಶೈಲಜಾ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆಯೇ ಸಮಾರೋಪ ಕಾರ್ಯಕ್ರಮದ ದಿವಸ ಸಮಾರೋಪ ನುಡಿಗಳನ್ನು ಶ್ರೀಯುತ KS ಈಶ್ವರಪ್ಪ ಅವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ನೆರವೇರಿಸ್ತಾರೆ. ರಂಗಪಯಣದ ಸ್ಮರಣ ಸಂಚಿಕೆಯನ್ನು ಸಂಸದರಾಗಿರ್ತಕ್ಕಂಥ ಶ್ರೀಯುತ BY ರಾಘವೇಂದ್ರ ಅವರು ಬಿಡುಗಡೆಗೊಳಿಸ್ತಾರೆ. ಹಾಗೆಯೇ ರಂಗ ಸಮಾಜದ ಸದಸ್ಯರುಗಳಾಗಿರ್ತಕ್ಕಂಥ ಜೀವನರಾಮ್ ಸುಳ್ಯ ಅವರು, ಪ್ರಭುದೇವ್ ಕಪ್ಪಗಲ್ ಅವರು, ಶ್ರೀಧರ್ ಹೆಗಡೆ ಅವರು, ಸಿದ್ದರಾಮಯ್ಯ ಹೆಬ್ಬರ್ಗೆ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಂತೆ ಇಚ್ಛೆಪಡ್ತೇನೆ. ರಂಗಾಯಣದ ಆಡಳಿತಾಧಿಕಾರಿಯಾಗಿ ಸುಮಾರು 4-5 ವರ್ಷಗಳ ಕಾಲ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ಅವರು ಡೆಪ್ಯುಟೇಷನ್ ಮೇಲೆ ಇದ್ದರು, ನಿಮಗೆಲ್ರಿಗೂ ಪರಿಚಿತರು ನಮ್ಮ ಶಫಿ ಸಾಧುದ್ದೀನ್ ಅವರು, ಅವರ ಸೇವೆಯನ್ನು ನಾವು ಒಂದು ಆ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಅವರಿಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನು ದಿನಾಂಕ 18ನೇ ತಾರೀಕು ಉದ್ಘಾಟನೆ ದಿನ ನಾವಿಲ್ಲಿ ಇಟ್ಕೊಳ್ತಾ ಇದ್ದೇವೆ. ಹಾಗೆ ಪ್ರತಿ ಜಿಲ್ಲೆಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಉಗಮ ಶ್ರೀನಿವಾಸ್ ಅವರು, ಅರುಣ್ ಗೋಪಿನಳ್ಳಿ ಅವರು, ಚೇತನ್ ರಾಯನಳ್ಳಿ ಅವರು, ದಿಲೀಪ್ ಕುಮಾರ್ ಅವರು, ಶ್ರೀಮತಿ ದ್ರಾಕ್ಷಾಯಣಿ ಭಟ್ ಇವರಿಗೂ ಕೂಡ ಈ ಒಂದು ಉತ್ಸವದ ಈ ಕಾಲೇಜ್ ರಂಗೋತ್ಸವದ ಸಂದರ್ಭದಲ್ಲಿ ಶಿವಮೊಗ್ಗ ರಂಗಾಯಣ ಗೌರವಿಸ್ತಾ ಇದೆ. ಇದನ್ನು ತಾವು ಮಾಡಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚು ರಂಗಾಸಕ್ತರು ಬರೋ ಹಾಗೆ ಮಾಡಬೇಕು. ನಮ್ಮ ಶಿವಮೊಗ್ಗ ರಂಗಾಯಣದ ಎಲ್ಲ ಚಟುವಟಿಕೆಗಳಿಗೆ ಮಾಧ್ಯಮದ ಮಿತ್ರರು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಟ್ಟಿದ್ದೀರಿ ಹಿಂದೆ, ಅದೇ ರೀತಿ ಮುಂದೆ ಕೂಡ ನಮ್ಮ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಕೋರಿಕೆಯನ್ನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಕಾಲೇಜಿನ ಉತ್ಸವ ಆಗಿರೋದ್ರಿಂದ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ರಂಗಾಸಕ್ತರು ಬರಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಯಾವುದೇ ರೀತಿಯ ಪ್ರವೇಶ ಧನವನ್ನು ಈ ಕಾರ್ಯಕ್ರಮ ಕೊಟ್ಟಿಲ್ಲ. ಪ್ರವೇಶ ಮುಕ್ತವಾಗಿರುತ್ತೆ.